ವೀಕ್ಷಕರೇ, ಇದು ಐಫೋನ್ ಆಸೆಗೆ ಕೊಲೆ ಮಾಡಿದ ಪೊಲೀಸರೇ ದಂಗಾದ ಸತ್ಯ ಘಟನೆ. ಇವತ್ತು ಯಾರಿಗೆ ಐಫೋನ್ ತಗೋಬೇಕು ಅಂತ ಆಸೆ ಇರಲ್ಲ ಹೇಳಿ ಐಫೋನ್ಗೋಸ್ಕರ ತನ್ನ ಕಿಡ್ನಿ ಮರದ ಸುದ್ದಿ ಕೇಳಿದ್ವಿ. ಆದರೆ ಐಫೋನ್ ಆಸೆ ಕೊಲೆ ಮಾಡುವ ಹಂತಕ್ಕೆ ಹೋಗಿದೆ ಅನ್ನೋದು ನಿಮಗೆ ಗೊತ್ತಾ? ಹೌದು ವೀಕ್ಷಕರೇ, ಈ ಸುದ್ದಿ ತಿಳಿಯುವುದಕ್ಕೂ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ. ವೀಕ್ಷಕರೇ, ಐಫೋನ್ ಆಸೆ ಒಂದು ಅಮಾಯಕ ಜೀವವನ್ನು ಬಲಿ ಪಡೆದಿದೆ. ಈ ಘಟನೆ ನಡೆದಿರುವುದು ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ. ದಿನಾಂಕ 16 ಫೆಬ್ರವರಿ 2023 ಮಣಿ ಎಂಬುವವರು ಹೆಸರು ಬದಲಿಸಲಾಗಿದೆ. ನನ್ನ ತಮ್ಮ ರಾಜು ಪ್ರಥಮ ವರ್ಷದ ಬಿ ಎ ಓದಿದ್ದು, ನಂತರ ಓದುವುದನ್ನು ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಸೆಟ್ ಆಗದೆ ಕೆಲಸ ಬಿಟ್ಟು ಬಂದು ಈಗ ಸುಮಾರು 8 ತಿಂಗಳುಗಳಿಂದ ಅರಸೀಕೆರೆ ತಾಲೂಕು ಆಫೀಸ್ ಹತ್ತಿರ ಇರುವ ಇಕಾರ್ಟ್ ಲಾಜಿಸ್ಟಿಕ್ಸ್ನಲ್ಲಿ ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಸುಮಾರು 4 ಗಂಟೆಗೆ ವಾಪಸ್ ಬಂದು ಮತ್ತೆ ಸಂಜೆ ಸುಮಾರು 6 ಗಂಟೆಗೆ ವಾಪಸ್ ದುಡ್ಡು ಕಟ್ಟಲು ಆಫೀಸ್ಗೆ ಹೋಗುತ್ತಿದ್ದ. ಈತನು ಒಬ್ಬನೇ ಅರಸೀಕೆರೆಯ ಜೇನಕಲ್ ನಗರದ ಹತ್ತಿರವಿರುವ ಅಮಾಲಿ ಕ್ವಾರ್ಟರ್ಸ್ನಲ್ಲಿ 37 ಒಬ್ಬನೇ ಇರುತ್ತಿದ್ದನು. ನಮ್ಮ ಮನೆಗೆ ಆಗಾಗ ಬಂದು ನಮ್ಮನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದನು. ಆಗಾಗ್ಗೆ ಫೋನ್ ಮಾಡಿ ಮಾತನಾಡುತ್ತಿದ್ದವು. ದಿನಾಂಕ 7/2/2023 ಬೆಳಗ್ಗೆ 9 ಗಂಟೆಗೆ ನನ್ನ ತಮ್ಮ ಫೋನ್ ಮಾಡಿ ನನ್ನ ಜೊತೆ ಮಾತನಾಡಿದ್ದು. ನಂತರ ಮಧ್ಯಾಹ್ನ ಸುಮಾರು 1:42 ಇಕಾರ್ಟ್ ಆಫೀಸಿನಿಂದ ರವಿ ಎಂಬುವರು ಫೋನ್ ಮಾಡಿ, ರಾಜು ಬೆಳಗ್ಗೆ ಕೆಲಸಕ್ಕೆ ಬಂದಿದ್ದು, ಈಗ ಆತನ ಫೋನ್ ಸ್ವಿಚ್ ಆಫ್ ಆಗಿದೆ, ನಿಮಗೇನಾದರೂ ಮಾಹಿತಿ ಇದೆಯಾ ಎಂದು ಕೇಳಿದರು. ಅದಕ್ಕೆ ನಾನು ಇಲ್ಲ, ಕ್ವಾರ್ಟರ್ಸ್ ಹತ್ತಿರ ನೋಡಿ ಹೇಳುತ್ತೇನೆ ಎಂದು ಹೇಳಿದೆ. ನಂತರ ನಾನು ನನ್ನ ತಮ್ಮನ ನಂಬರ್ಗೆ ಫೋನ್ ಮಾಡಿದಾಗ ಆತನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಗ ನಾನು ನನ್ನ ತಮ್ಮ ಇದ್ದ ಕ್ವಾರ್ಟರ್ಸ್ ಹತ್ತಿರ ಹೋದಾಗ ಕ್ವಾರ್ಟರ್ಸ್ ಬೀಗ ಹಾಕಿತ್ತು. ಈ ಹಿಂದೆ ನಾವುಗಳು ಇದೇ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದರಿಂದ ನನ್ನ ಹತ್ತಿರ ಇದ್ದ ಕೀಯಿಂದ ಬೀಗವನ್ನು ತೆಗೆದು ನೋಡಿದಾಗ ಒಳಗೆ ಯಾರೂ ಇರಲಿಲ್ಲ. ನಂತರ ಸಂಜೆಯ ಒಳಗೆ ಫೋನ್ ಮಾಡಬಹುದು ಎಂದು ಸುಮ್ಮನಾದೆ. ಸಂಜೆಯಾದರೂ ನನ್ನ ತಮ್ಮ ಮನೆಗೆ ಬರಲಿಲ್ಲ ಹಾಗೂ ಯಾವುದೇ ಫೋನ್ ಮಾಡಲಿಲ್ಲ. ನಂತರ ನಾನು ನನ್ನ ಸ್ನೇಹಿತರೊಂದಿಗೆ ಅರಸೀಕೆರೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಹಾಗೂ ಇತರ ಕಡೆಗಳಲ್ಲಿ ಹುಡುಕಾಡಿದೆವು. ಆದರೆ ನನ್ನ ತಮ್ಮ ಎಲ್ಲಿಯೂ ಸಿಗಲಿಲ್ಲ. ನಂತರ ಸುಮಾರು 8 ಗಂಟೆಗೆ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ನನ್ನ ತಮ್ಮ ಕಾಣೆಯಾದ ಬಗ್ಗೆ ಮಾಹಿತಿ ತಿಳಿಸಿದ್ದು, ಅವರು ಪತ್ತೆಯಾದರೆ ನಿಮಗೆ ತಿಳಿಸುತ್ತೇವೆ ಎಂದು ನನ್ನ ಫೋನ್ ನಂಬರ್ ಪಡೆದುಕೊಂಡರು. ನಂತರ ನಾವು ಮನೆಗೆ ಬಂದೆವು. ಮರುದಿನ ಬೆಳಿಗ್ಗೆ ಅರಸೀಕೆರೆ ಟೌನ್ ಪೊಲೀಸ್ ಠಾಣೆಯಲ್ಲಿ ನನ್ನ ತಮ್ಮ ಕಾಣೆಯಾದ ಬಗ್ಗೆ ದೂರು ನೀಡಿದ್ದು, ಈ ಬಗ್ಗೆ ಅವರು ಕೇಸ್ ದಾಖಲಿಸಿಕೊಂಡು ಪತ್ತೆಯಾದಲ್ಲಿ ತಿಳಿಸುವುದಾಗಿ ಹೇಳಿ ಕಳುಹಿಸಿದರು. ನಂತರ ನಾವು ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದೆವು. ಆದರೆ ನನ್ನ ತಮ್ಮ ಎಲ್ಲಿಯೂ ಸಿಗಲಿಲ್ಲ. ಶವವಾಗಿ ಪತ್ತೆ. ಈ ದಿನ ಬೆಳಿಗ್ಗೆ ಅಂದರೆ 13/2/2023 ಸುಮಾರು 11 ಗಂಟೆಯ ಸಮಯದಲ್ಲಿ ನನ್ನ ಸ್ನೇಹಿತ ಗುರು ನನಗೆ ಫೋನ್ ಮಾಡಿ, ಅಂಚಿಕೊಪ್ಪಲು ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಶವ ಇದೆ, ಅರ್ಧಂಬರ್ಧ ಸುಟ್ಟಿರುತ್ತದೆ, ನಿನ್ನ ತಮ್ಮನ ಹೋಲಿಕೆ ಇದೆ, ಬಂದು ನೋಡು ಎಂದು ತಿಳಿಸಿದನು. ತಕ್ಷಣ ನಾನು ಸ್ಥಳಕ್ಕೆ ಬಂದಾಗ ಅಲ್ಲಿ ಅದಾಗಲೇ ತುಂಬ ಜನರು ಸೇರಿದ್ದರು ಹಾಗೂ ಅಲ್ಲಿ ಅರಸೀಕೆರೆ ಗ್ರಾಮಾಂತರ ಹಾಗೂ ಅರಸೀಕೆರೆ ರೈಲ್ವೆ ಪೊಲೀಸರು ಕೂಡ ಇದ್ದರು. ಆಗ ನಾನು ಹೋಗಿ ಮೃತದೇಹವನ್ನು ನೋಡಿದಾಗ ಶವ ಅರ್ಧಂಬರ್ಧ ಸುಟ್ಟಿದ್ದು, ಶವದ ಮೈಮೇಲಿದ್ದ ಬಟ್ಟೆಯನ್ನು ಮತ್ತು ಮೃತದೇಹವನ್ನು ನೋಡಿ ಮೃತ ನನ್ನ ತಮ್ಮ ರಾಜು ಎಂದು ಗುರುತಿಸಿರುತ್ತೇನೆ. ನನ್ನ ತಮ್ಮ ರಾಜು ನನ್ನು ಯಾರೋ ದುಷ್ಕರ್ಮಿಗಳು ಯಾವುದೋ ಕಾರಣ ಎಲ್ಲಿಯೋ ಕೊಲೆ ಮಾಡಿ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಅಂಚಿಕೊಪ್ಪಲು ರೈಲ್ವೆ ಬ್ರಿಡ್ಜ್ ಹತ್ತಿರ ರೈಲ್ವೆ ಟ್ರ್ಯಾಕ್ ಪಕ್ಕ ತಂದು ಸುಟ್ಟು ಹಾಕಿದ್ದು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಈ ದೂರನ್ನು ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯವರು ಸ್ವೀಕರಿಸಿ IPC ಕಾಲಂ 302/201 ರೀತಿಯ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿ ಕೃತ್ಯ ಸ್ಥಳದ ಆಧಾರದ ಮೇರೆಗೆ ಪ್ರಕರಣದ ಕಡತವನ್ನು ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯಿಂದ ವರ್ಗಾವಣೆ ನೀಡಿದ್ದು ಅರಸೀಕೆರೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುತ್ತಾರೆ. ತನಿಖೆ ಮಾಡಿದ ಪೊಲೀಸರಿಗೆ ಶಾಕ್. ಹೌದು ವೀಕ್ಷಕರೇ, ದೂರು ದಾಖಲಾದ ನಂತರ ಪೊಲೀಸರು ತನಿಖೆ ಕೈಗೊಂಡರು. ರಾಜು ಎಲ್ಲೆಲ್ಲಿ ಓಡಾಡಿದ್ದಾನೆ ಎಂದು ಲೊಕೇಶನ್ ಪತ್ತೆ ಮಾಡಲು ಆತನ ಸೆಲ್ಫೋನ್ ಸರ್ಚ್ಗೆ ಹಾಕಿದರು. ಫೋನ್ ಸ್ವಿಚ್ ಆಫ್ ಆಗಿತ್ತು. ರಾಜು ಡೆಲಿವರಿ ಮಾಡಬೇಕಾಗಿದ್ದ ವ್ಯಕ್ತಿಗಳ ಫೋನ್ ನಂಬರ್ ಪಡೆದು ಅವರನ್ನು ಸಂಪರ್ಕಿಸಿದರು. ತಾವು ಆರ್ಡರ್ ಮಾಡಿದ ವಸ್ತುಗಳನ್ನು ರಾಜುವಿನಿಂದ ಪಡೆದು ಹಣ ಕೊಟ್ಟಿದ್ದಾಗಿ ಅವರೆಲ್ಲ ತಿಳಿಸಿದರು. ಅಷ್ಟರಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರು ರಾಜುವಿನ ಸಾವು 4 ದಿನಗಳ ಹಿಂದೆಯೇ ನಡೆದಿರುವುದಾಗಿ ತಿಳಿಸಿ ಆತನ ಕುತ್ತಿಗೆಗೆ ಇರಿದ ಪರಿಣಾಮವಾಗಿ ಸಾವಾಗಿದೆ ಎಂದರು. ಆತನಿಗೆ 6 ಬಾರಿ ಹರಿತವಾದ ವಸ್ತುವಿನಿಂದ ತಿಳಿದಿರುವುದಾಗಿ ತಿಳಿಸಿದರು. ತಲೆನೋವಾದ ಪ್ರಕರಣ. ಯಾವ ರೀತಿ ತನಿಖೆ ಮಾಡಿದರೂ ಯಾವುದೇ ಸುಳಿವು ಸಿಗದೆ ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿತ್ತು. ಆಗ ಪೊಲೀಸರು ಅವನು ಡೆಲಿವರಿ ಮಾಡಿದ್ದ ಮನೆಗಳಿಗೆ ಭೇಟಿ ಕೊಟ್ಟರು. ಯಾರ ಮನೆಯಲ್ಲೂ ಏನೂ ಸುಳಿವು ಸಿಗಲಿಲ್ಲ. ರಮೇಶನ ಮನೆಗೆ ಹೋದಾಗ ಮನೆಯಲ್ಲಿ ದುರ್ನಾತ ಬೀರುತ್ತಿದ್ದು ಅದನ್ನು ಮುಚ್ಚಲು ಸೆಂಟ್ ಬಳಸಲಾಗಿತ್ತು. ಅನುಮಾನಗೊಂಡ ಪೊಲೀಸರು ವಿಚಾರಣೆಗಾಗಿ ರಮೇಶನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಾಗ ಆತ ನಡೆದ ಘಟನೆಯನ್ನು ಹೀಗೆ ಹೇಳಿದ. ನನಗೆ 20 ವರ್ಷ. ನನ್ನ ತಂದೆ ನಿವೃತ್ತ ಬ್ಯಾಂಕ್ ನೌಕರರಾಗಿದ್ದು ತಾಯಿ ಶಿಕ್ಷಕಿಯಾಗಿದ್ದರು. ಅಕ್ಕ ಮದುವೆಯಾಗಿ ಬೇರೆ ಊರಿನಲ್ಲಿದ್ದಾಳೆ.
ಪಿ ಯು ಸಿ ನಂತರ ಮುಂದೆ ಓದಲು ನನಗಿಷ್ಟವಿಲ್ಲದರಿಂದ ಕೆಲಕಾಲ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದೆ. ನಂತರ ತನ್ನ ತಂದೆಗೆ ದುಂಬಾಲು ಬಿದ್ದು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರನ್ನು ಪಡೆದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡತೊಡಗಿದೆ. ತಿಂಗಳಿಗೆ 15,000 ಸಂಪಾದನೆಯನ್ನು ಮಾಡುತ್ತಿದ್ದೆ. 15 ದಿನಗಳ ಹಿಂದೆ ನನ್ನ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಅವರ ಅಂತ್ಯಕ್ರಿಯೆಯ ನಂತರ ನನ್ನ ತಾಯಿ ನನ್ನ ಸಹೋದರಿಯ ಮನೆಗೆ ಹೋದರು. ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ನನಗೆ ಹಲವಾರು ವರ್ಷಗಳಿಂದಲೂ ಐಫೋನ್ಸ್ ಹೊಂದಬೇಕೆಂಬ ಅತೀವ ಆಸೆ ಇತ್ತು. ಹೊಸ ಫೋನ್ ಲಕ್ಷದ ಮೇಲೆ ಇರುವ ಕಾರಣ ಒಂದು ಸೆಕೆಂಡ್ ಹ್ಯಾಂಡ್ ಐಫೋನ್ನಾದರೂ ಖರೀದಿಸಲು ಆನ್ಲೈನ್ನಲ್ಲಿ ಅವುಗಳ ಬೆಲೆಯನ್ನು ನೋಡುತ್ತಿದ್ದೆ. ಬಳಕೆಯಾಗಿ ನವೀಕರಿಸಿದ್ದ ಒಂದು ಫೋನ್ 46,000 ರೂಗಳಿಗೆ ಮಾರಾಟಕ್ಕಿರುವುದಾಗಿ ಫ್ಲಿಪ್ಕಾರ್ಟಿನಲ್ಲಿ ನಾನು ನೋಡಿ ಅದನ್ನು ಖರೀದಿಸಲು ಉದ್ದೇಶಿಸಿದೆ. ಆದರೆ ನನ್ನ ಬಳಿ ಇದ್ದಿದ್ದು ಕೇವಲ 20,000 ರೂಗಳು. ಉಳಿದ ಹಣವನ್ನು ಹೊಂದಿಸಲು ಪರಿಚಯದವರ ಬಳಿ ಸಾಲ ಕೇಳಿದೆ. ಯಾರೂ ಕೊಡಲಿಲ್ಲ. ಹಗಲು ರಾತ್ರಿ ಈ ಬಗ್ಗೆಯೇ ಚಿಂತೆ ಮಾಡಿದೆ. ಆಗ ನನಗೆ ಒಂದು ಯೋಚನೆ ಒಳೆಯಿತು. ಮೊದಲು ನಾನು ಕಂಪನಿಯೊಂದರಲ್ಲಿ ಡೆಲಿವರಿ ಬಾಯ್ ಆಗಿದ್ದ ಕಾರಣ ನನಗೆ ಆನ್ಲೈನ್ ಖರೀದಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಇತ್ತು. ನಾನು ಫ್ಲಿಪ್ಕಾರ್ಟಿನಲ್ಲಿ ನೋಡಿದ್ದ ಸೆಕೆಂಡ್ ಹ್ಯಾಂಡ್ ಐಫೋನ್ COD ಅಂದರೆ ಡೆಲಿವರಿಯ ಸಮಯದಲ್ಲಿ ನಗದು ಹಣ ಕೊಡುವೆನೆಂದು ತಿಳಿಸಿದೆ. 2 ದಿನಗಳ ನಂತರ ನನ್ನ ಮನೆಗೆ ರಾಜು ಫೋನನ್ನು ತಂದ. ಸದ್ಯ ನನ್ನ ಬಳಿ ಹಣವಿಲ್ಲವೆಂದು ಹೇಳಿ ಅವನಿಗೆ ಮಾರನೆಯ ದಿನ ಬರಲು ಹೇಳಿದೆ. ಮಾರನೆಯ ದಿನ ಅವನು ಬಂದಾಗ ಅವನಿಗೆ ಪ್ಯಾಕೆಟನ್ನು ಬಿಚ್ಚಿ ಒಳಗಿದ್ದ ಫೋನನ್ನು ತೋರಿಸಲು ಹೇಳಿದೆ. ಆತ ಹಾಗೆ ಮಾಡಲು ಬರುವುದಿಲ್ಲ ಎಂದ. ನಾನು ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿಸುತ್ತಿರುವಾಗ ನಾನು ಆರ್ಡರ್ ಮಾಡಿದ ವಸ್ತುವೇ ಬಂದಿದೆ ಎಂದು ಹೇಗೆ ನಂಬಲಿ ಎಂದು ಜಗಳ ಮಾಡಿದೆ. ಕೊನೆಗೆ ಪ್ಯಾಕೆಟನ್ನು ಬಿಚ್ಚಿ ಫೋನ್ ತೋರಿಸಿದ. ಈಗ ನನ್ನಲ್ಲಿ ಹಣ ಕಡಿಮೆ ಇದೆ. ನನ್ನ ಬಳಿ ಕೇವಲ 20,000 ರೂ ಇರುವುದರಿಂದ ಉಳಿದ ಹಣವನ್ನು ತರಲು ನನ್ನ ಸ್ನೇಹಿತನಿಗೆ ಹೇಳಿದ್ದೇನೆ. ಆತ ಬರುವವರೆಗೂ ಇಲ್ಲಿಯೇ ಕುಳಿತಿರು ಎಂದು ಅವನಿಗೆ ಹೇಳಿದೆ. ರಾಜು ಮನೆಯೊಳಗೆ ಬಂದು ಕುರ್ಚಿಯ ಮೇಲೆ ಕುಳಿತು ತನ್ನ ಮೊಬೈಲ್ನಲ್ಲಿ ಏನೇನೋ ನೋಡತೊಡಗಿದ. ನಾನು ಅವನಿಗೆ ನೀರು ತರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ. ಮೊದಲೇ ಖರೀದಿಸಿ ತಂದಿಟ್ಟಿದ್ದ ಚಾಕುವನ್ನು ತೆಗೆದುಕೊಂಡು ಹೊರಬಂದೆ. ರಾಜು ಮೊಬೈಲ್ ನೋಡುವುದರಲ್ಲಿಯೇ ಮಗ್ನನಾಗಿದ್ದರಿಂದ ನನ್ನನ್ನು ಗಮನಿಸಲಿಲ್ಲ. ನಾನು ಏಕಾಏಕಿ ಅವನ ಕುತ್ತಿಗೆಗೆ ಚಾಕುವಿನಿಂದ ಇರಿದೆ. ಅವನ ಕುತ್ತಿಗೆಯಿಂದ ರಕ್ತ ಎಲ್ಲೆಡೆ ಚಿಮ್ಮಿತು. ನಂತರ ಅವನ ಎದೆಗೆ ಪದೇ ಪದೇ ಇರಿದೆ. ಅವನು ಸ್ಥಳದಲ್ಲಿಯೇ ಸತ್ತು ಬಿದ್ದ. ಕೂಡಲೇ ಅವನ ಕೈಲಿದ್ದ ಫೋನನ್ನು ತೆಗೆದುಕೊಂಡು ಅದನ್ನು ಸ್ವಿಚ್ ಆಫ್ ಮಾಡಿದೆ. ಗೋಣಿಚೀಲದಲ್ಲಿ ಅವನ ಶವವನ್ನು ತುರುಕಿದೆ. ಆ ಮೂಟೆಯನ್ನು ನನ್ನ ಮನೆಯ ಬಾತ್ರೂಮ್ಗೆ ಎಳೆದುಕೊಂಡು ಹೋಗಿ ಅಲ್ಲಿಟ್ಟೆ. ಒಂದು ಬಕೆಟ್ನಲ್ಲಿ ಸೋಪು ನೀರನ್ನು ಹಾಕಿ ಮನೆಯ ನೆಲ ಮತ್ತು ಗೋಡೆಯ ಮೇಲೆ ಚೆಲ್ಲಿದ ರಕ್ತದ ಕಲೆಗಳನ್ನು ಒರೆಸಿದೆ. ನನ್ನ ಬಟ್ಟೆಗಳಿಗೆ ರಕ್ತ ಹತ್ತಿದ ಕಾರಣ ಅವನ್ನು ಬಿಚ್ಚಿ ರಾಜುವಿನ ಶವ ತುರುಕಿದ್ದ ಮೂಟೆಗೆ ಹಾಕಿ ಬೇರೆ ಬಟ್ಟೆಯನ್ನು ಧರಿಸಿದೆ. ರಾಜುವಿನ ಬ್ಯಾಗಿನಲ್ಲಿದ್ದ ಅವನ ಬೈಕಿನ ಕೀಲಿ ಕೈ ತೆಗೆದುಕೊಂಡು ಮನೆಯ ಹೊರಗೆ ಬಂದು ಅವನ ಬೈಕನ್ನು ದೂರದ ಜಾಗವೊಂದರಲ್ಲಿ ನಿಲ್ಲಿಸಿ ಬಂದೆ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಆ ರಾತ್ರಿ ಹೇಗೆ ಈ ಶವವನ್ನು ವಿಲೇವಾರಿ ಮಾಡಬೇಕು ಎನ್ನುವುದರ ಬಗ್ಗೆಯೇ ಯೋಚನೆ ಮಾಡತೊಡಗಿದೆ. ಮಾರನೆಯ ಬೆಳಿಗ್ಗೆ ಮನೆಯ ಬಳಿ ಇದ್ದ ಪೆಟ್ರೋಲ್ ಬಂಕಿಗೆ ಹೋಗಿ 2 ಲೀಟರ್ ಪೆಟ್ರೋಲನ್ನು ಖರೀದಿಸಿ ಕ್ಯಾನ್ನಲ್ಲಿ ಹಾಕಿಕೊಂಡು ಮನೆಗೆ ವಾಪಸ್ಸಾದೆ. ಶವವನ್ನು ಎಲ್ಲಿ ಎಸೆಯುವುದೆಂದು ಹುಡುಕಲು ರೈಲ್ವೆ ಹಳಿಯ ಬಳಿ ಹೋದೆ. ಅಲ್ಲಿ ಪದೆಯೊಂದರ ಬಳಿ ಊರಿನ ಜನರು ಕಸವನ್ನು ಎಸೆಸಿದ್ದರು. ಅಲ್ಲಿಯೇ ಶವದ ಮೂಟೆಯನ್ನು ಎಸೆದರೆ ಅದು ಪತ್ತೆಯಾಗುವುದಿಲ್ಲವೆಂದು ಭಾವಿಸಿದೆ. ಇದರ ಮಾರನೆಯ ದಿನವೂ ನನಗೆ ಶವ ಸಾಗಿಸುವ ಅವಕಾಶ ದೊರೆಯಲಿಲ್ಲ. ಅಷ್ಟರಲ್ಲಾಗಲೇ 3 ದಿನ ಆಗಿದ್ದರಿಂದ ಶವ ಕೊಳೆತು ಮನೆಯಲ್ಲಿ ದುರ್ನಾತ ಬರುತ್ತಿತ್ತು. ನಾನು ಸೆಂಟ್ ಸಿಂಪಡಿಸಿದೆ. ಕೊಲೆಯಾದ 4ನೇ ದಿನ ಶವದ ಮೂಟೆಯನ್ನು ನನ್ನ ಸ್ಕೂಟರ್ಗೆ ಹಾಕಿಕೊಂಡು ರೈಲ್ವೆ ಹಳಿಯ ಬಳಿಯಲ್ಲಿ ಅದನ್ನು ಎಸೆದೆ. ಅದರ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿ ಮನೆಗೆ ಬಂದೆ. ಹೀಗೆ ನಡೆದ ಘಟನೆಯನ್ನು ದಾಖಲಿಸಿ ಬಂಧಿಸಿದ ಪೊಲೀಸರು ಅವನ ಮನೆಯಿಂದ ಕೊಲೆಗೆ ಉಪಯೋಗಿಸಿದ್ದ ಚಾಕು, ಪೆಟ್ರೋಲ್ ಕ್ಯಾನ್ ಹಾಗೂ ಹೊಸ ಐಫೋನನ್ನು ಜಪ್ತಿ ಮಾಡಿದರು. ಅರಸೀಕೆರೆ ಪಟ್ಟಣದ ರಸ್ತೆಯಲ್ಲಿ ಹಾಕಿದ್ದ ಒಂದು CCTVಯಲ್ಲಿ ರಮೇಶ ತನ್ನ ಸ್ಕೂಟರಿನಲ್ಲಿ ಮೂಟೆಯೊಂದನ್ನು ಸಾಗಿಸುತ್ತಿರುವುದು ದಾಖಲಾಗಿತ್ತು. ಅದನ್ನು ಪಡೆಯಲಾಯಿತು. ರಮೇಶನ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಹೀಗೆ ಐಫೋನ್ ಎಂಬ ಕ್ಷಣಿಕ ಆಸೆಗಾಗಿ ಕ್ರೂರವಾಗಿ ಕೊಲೆ ಮಾಡಿ ಶವದ ಜೊತೆಯಲ್ಲಿಯೇ 3 ದಿನ ಕಳೆದ 20 ವರ್ಷದ ಯುವಕ ಈಗ ಜೈಲು ಪಾಲಾಗಿದ್ದಾನೆ. ತನ್ನ ಯೌವನದ ದಿನಗಳನ್ನು ಅವನು ಈಗ ಜೈಲಿನಲ್ಲಿ ಕಳೆಯಬೇಕು. ವೀಕ್ಷಕರೇ, ಇದಾಗಿತ್ತು ಹಾಸನದ ಅರಸೀಕೆರೆಯಲ್ಲಿ ನಡೆದ ಸತ್ಯಘಟನೆ. ಮತ್ತೆ ಸಿಗೋಣ ಮತ್ತೊಂದು ಸತ್ಯಘಟನೆಯ ಜೊತೆ. ಇಂಥ ಸತ್ಯಘಟನೆಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.